ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಟರ್ನಿಂಗ್ ಪಾಯಿಂಟ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಈ ಒಂದು ಟರ್ನಿಂಗ್ ಪಾಯಿಂಟ್ ನೇರ ಪ್ರಸಾರದ ಇಂದಿನ ಸಂಚಿಕೆಯಲ್ಲಿ ಕ್ಯಾಡ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ನಾವೀಗಾಗಲೇ ತಲೆ ಹಾಕಿದ್ದೀವಿ. ಅಂದ್ರೆ ಕ್ಯಾಡ್ ಅಂದ್ರೆ ಏನು, ಯಾಕಾಗಿ ಈ ಒಂದು ಕಂಪ್ಯೂಟರ್ ಏಡೆಡ್ ಡಿಸೈನ್ಸ್ ನ ಬಳಸ್ತಾರೆ, ಯಾವೆಲ್ಲ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ನ ನಾವಿದರಿಂದ ಕಲಿಯಬಹುದು, ಮುಂದೆ ಯಾವ ರೀತಿ ನಮ್ಮ ಎಂಪ್ಲಾಯ್ಮೆಂಟ್ಗೆ ಇದು ಸಾಕಷ್ಟು ಸಹಾಯಕಾರಿಯಾಗಲಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ಈ ಒಂದು ಸಂಚಿಕೆಯಲ್ಲಿ ಕೂಡ ಇದರ ಮುಂದುವರಿದ ಭಾಗವನ್ನ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇನ್ನ ಈ ಒಂದು ಕ್ಯಾಡ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕೆ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕ್ಯಾಡ್ ಸೆಂಟರ್ ಟ್ರೈನಿಂಗ್ ಸರ್ವಿಸಸ್ ನ ಪ್ರೊಡಕ್ಟ್ ಮ್ಯಾನೇಜರ್ ಆದಂತಹ ವಿದ್ಯಾಶಂಕರ್ ಸರ್ ಅವರು, ಹಾಗೂ ಕಂಟ್ರಿ ಹೆಡ್ ಆದಂತಹ ಸತ್ಯಭಾಮ ಮ್ಯಾಮ್ ಅವರು. ನೀವು ಕೂಡ ಕ್ಯಾಡ್ಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಅನ್ನಿಸಿದಲ್ಲಿ ಕರೆ ಮಾಡಬಹುದು. ಕಾಲ್ ಮಾಡಬೇಕಾದಂತಹ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಈಗಾಗಲೇ ಬರ್ತಾ ಇದೆ. ಫೋನ್ ಮಾಡಿ ನಿಮ್ಮ ಒಂದು ಕ್ವೈರೀಸ್ ಏನೇ ಇದ್ರೂ ಕೂಡ ಸರ್ ಇದರೆ, ಮ್ಯಾಮ್ ಇದರೆ, ನೀವು ಅವರಿಂದ ಸಾರ್ಟ್ ಔಟ್ ಮಾಡ್ಕೋಬಹುದು. ಇನ್ನ ಇವತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿರುವಂತ ಗೆಸ್ಟ್ ಗಳನ್ನ ನಾವು ಬೇಗ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಮ್ಯಾಮ್, ಗುಡ್ ಮಾರ್ನಿಂಗ್ ಸರ್. ನಮಸ್ತೆ, ಸ್ವಾಗತ ಮ್ಯಾಮ್. ಏನಂದ್ರೆ ಈ ಒಂದು ಕಳೆದ ಸಂಚಿಕೆಯಲ್ಲಿ ನೀವು ಈ ಒಂದು ಕ್ಯಾಡ್ ಅಂದ್ರೆ ಏನು, ಯಾಕಾಗಿ ನಾವು ಇದನ್ನ ಬೇಸಿಕಲಿ ಬಳಸ್ತೀವಿ, ಯಾವ ಸ್ಟ್ರೀಮ್ ಎಜುಕೇಶನ್ ಸ್ಟ್ರೀಮ್ ಅವರು ಇದಕ್ಕೆ ನಾವು ಆಪ್ಟ್ ಮಾಡಬಹುದು, ಮತ್ತೆ ಎಲ್ಲಾ ವಯೋಮಾನದವರು ಕೂಡ ಇದನ್ನ ಕಲಿಬಹುದು ಇಂಟ್ರೆಸ್ಟ್ ಇದ್ದಲ್ಲಿ ಅಂತ ತಿಳಿಸ್ತಾ ಬಂದಿದ್ರಿ. ಈಗ ಅದನ್ನ ಮುಂದುವರಿಸೋಣ. ನೀವು ಇದರ ಬಗ್ಗೆ ಒಂದು ಔಟ್ಲೈನ್ ನ ಕೊಟ್ರೆ ಇನ್ನೊಮ್ಮೆ ನಮ್ಮ ವೀಕ್ಷಕರಿಗೆ ಸಹಾಯ ಆಗುತ್ತೆ. ನೋಡಿ, ಕ್ಯಾಡ್ ಅನ್ನೋದು ಕಂಪ್ಯೂಟರ್ ಡಿಸೈನ್ ಅಂತ. ಈಗ ಕಂಪ್ಯೂಟರ್ ಡಿಸೈನ್ ಅಂತ ಹೇಳುವಾಗ ಈಗ ನಾವು ಇವತ್ತಿನ ಜಗತ್ತಲ್ಲಿ ಏನೇನು ನೋಡ್ತಾ ಇದೀವಿ, ಉಪಕರಣಗಳು, ಪ್ರಾಡಕ್ಟ್ಸ್ ಅಂತ ನಾವೇನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಆ ಪ್ರಾಡಕ್ಟ್ಸ್ ಮಾರ್ಕೆಟ್ ಬರಬೇಕಂದ್ರೆ ಕ್ಯಾಡ್ ತುಂಬಾ ಉಪಯುಕ್ತವಾಗಿದೆ. ಈಗ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಮಾರುತಿ ಸುಜುಕಿ ಕಂಪನಿ ಇದೆ, ನಾವು ಕಾರ್ ಬಳಸ್ತೀವಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪ್ರಯಾಣ ಮಾಡಕ್ಕೆ. 1995 ಕಡೆಗೆ ಹೋದ ಮಾರುತಿ ಸುಜುಕಿ ಕಂಪನಿಲಿ ಒಂದು 4-5 ಮಾಡೆಲ್ ಇರ್ತಾ ಇತ್ತು ಕಾರ್ ಮಾಡೆಲ್. ಸೊ ಈಗ ಏನಾಗಿದೆ ಅಂದ್ರೆ, ಈಗ ನೋಡಿದ್ರೆ ದ ನಂಬರ್ ಆಫ್ ಮಾಡೆಲ್ಸ್ ಅಂದ್ರೆ ವೇರಿಯಂಟ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್. ಅಂದ್ರೆ ತುಂಬಾ ನಮಗೆ ತಕ್ಕಾಗೆ ಫೆಸಿಲಿಟೀಸ್ ಮೂಲಕ ವೆರೈಟಿ ಆಫ್ ಮಾಡೆಲ್ಸ್ ಆರ್ ಅವೈಲಬಲ್ ಅಂತ ಹೇಳ್ಬೋದು. ಸೊ ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಇದು ಈ ಕ್ಯಾಡ್ ಇಂದನೇ ಸಾಧ್ಯ ಆಗಿರೋದು. ಸೊ ಕಂಪ್ಯೂಟರ್ ಮೂಲಕ ನಾವು ಡಿಸೈನ್ಗಳನ್ನ ತಯಾರು ಮಾಡಿ ಅದನ್ನ ಟೆಸ್ಟ್ ಮಾಡಿ ಅದರ ಮೂಲಕ ಈವನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ದಟ್ ದ ಟೈಮ್ ಡ್ಯೂರೇಷನ್ ಫಾರ್ ಗೆಟಿಂಗ್ ದ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಎಷ್ಟು ಅವಧಿಯಲ್ಲಿ ಒಂದು ಪ್ರಾಡಕ್ಟ್ ನ ಮಾರ್ಕೆಟ್ಗೆ ತರಬಹುದು, ಆ ಅವಧಿ ತುಂಬಾ ಕಮ್ಮಿ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿ ಕ್ಯಾಟ್ ತುಂಬಾ ಉಪಯುಕ್ತವಾಗ್ತದೆ. ಖಂಡಿತ ಸರ್. ಇನ್ನ ಮ್ಯಾಮ್, ನೀವು ಸಿವಿಲ್ ಇಂಜಿನಿಯರ್ ಸ್ವಭಾವತ ಸಾಕಷ್ಟು ಈ ಒಂದು ಇಂಜಿನಿಯರಿಂಗ್ ಬಗ್ಗೆ ಕಲ್ತಿರ್ತೀರಾ, ನಿಮಗೂ ಕೂಡ ಕ್ಯಾಡಲ್ಲಿ ಆಸಕ್ತಿ ಇತ್ತು, ಈಗ ನೀವು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಇನ್ನ ನೀವೀಗ ನೋಡಿದ್ರೆ ಈ ಹಿಂದೆ ಇದ್ದಂತಹ ಸಿವಿಲ್ ಇಂಡಸ್ಟ್ರಿ ಯಾವ ರೀತಿ ಇತ್ತು, ಈಗ ಇದರ ಒಂದು ಫ್ಯೂಚರ್ ಕ್ಯಾಡ್ ನ ಮುಖಾಂತರ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ನಾನು ಕನ್ನಡ ಕ್ಯಾಡ್ ಇಂಡಸ್ಟ್ರಿಯಲ್ಲಿ 15 ಇಯರ್ಸ್ ಆಗಿದ್ದೀನಿ. ಬ್ಯಾಂಗ್ಳೂರಲ್ಲಿ ಕ್ಯಾಡ್ ಇಂಡಸ್ಟ್ರಿಯಲ್ಲಿ 15 ಇಯರ್ಸ್ ಆಗಿದ್ದೀನಿ. ಎರಡು ಎಕನಾಮಿಕ್ ಕ್ರೈಸಿಸ್ ನೋಡಿದ್ದೀನಿ. 2001-2 ಅಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸ್ ಇತ್ತು. 2011-12 ಅಲ್ಲಿ ಇನ್ನು 10-11 ಅಲ್ಲಿ ಆ ರೀಜನ್ ಅಲ್ಲಿ ಇನ್ನೊಂದು ಇತ್ತು. ನೋಡಿದ್ರೆ ಈ ಎಕನಾಮಿಕ್ ಕ್ರೈಸಿಸ್ ನಲ್ಲಿ ಕ್ಯಾಡ್ ಇಂಡಸ್ಟ್ರಿನಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ. ನೋಬಡಿ ಹ್ಯಾಸ್ ಲಾಸ್ಟ್ ಜಾಬ್ ಹೂವರ್ ವರ್ಕ್ ಇನ್ ದ ಕ್ಯಾಡ್ ಇಂಡಸ್ಟ್ರಿ. ಓಕೆ. ಅಂಡ್ ಈವನ್ ಪೀಪಲ್ ವಿತ್ ಮಲ್ಟಿ ಸ್ಕಿಲ್ಸ್ ಅಂತ ಹೇಳ್ತಾ ಇದ್ರಿ, ಈಗ ಕಾಲೇಜ್ ನಲ್ಲಿ ವಾಟ್ ಎವರ್ ದೇ ಆರ್ ರೀಡಿಂಗ್ ಇಸ್ ನಾಟ್ ಸಫಿಷಿಯಂಟ್, ಬಿಯಾಂಡ್ ದಟ್ ದೇ ನೀಡ್ ಟು ಆಡ್ ಸ್ಕಿಲ್ಸ್ ವಿತ್ ದ ಸ್ಕಿಲ್ ಡೆವಲಪ್ಮೆಂಟ್ ಕಂಪನಿ. ವಿ ಟಾಕ್ ಅಬೌಟ್ ವಿ ಆರ್ ಎ ಸ್ಕಿಲ್ ಡೆವಲಪ್ಮೆಂಟ್ ಕಂಪನಿ ಅಂತ. ಇದು ಮಲ್ಟಿ ಸ್ಕಿಲ್ಸ್ ಲೈಕ್ ಮಾಡೆಲಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಅನಾಲಿಸಿಸ್ ಅಂದ್ರೆ ಲಾಟ್ ಆಫ್ ಮಲ್ಟಿ ಸ್ಕಿಲ್ಸ್ ಆರ್ ದೇರ್ ಇನ್ ದ ಕ್ಯಾಡ್ ಇಂಡಸ್ಟ್ರಿ. When they learn this in the current industry, what happens, any period of time avarge no problem in the job. Imele nodidre before, when I completed my engineering, CAD was not that much popular. ಅವಾಗೆಲ್ಲ ನೋಡಿದ್ರೆ ಯಾವ್ದು ಪ್ರಾಜೆಕ್ಟ್ ಇದೆ, ಆಲ್ವೇಸ್ ಇಟ್ ವಾಸ್ ಇನ್ ದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಫುಡ್, ಡ್ರೆಸ್ ಅಂಡ್ ಶೆಲ್ಟರ್ ಆರ್ ದ ಬೇಸಿಕ್ ನೀಡ್ ಫಾರ್ ಅ ಮ್ಯಾನ್, ಅಂಡ್ ಸಿವಿಲ್ ಇಂಡಸ್ಟ್ರಿ ಇಸ್ ಒನ್ ಆಫ್ ದ ಬೇಸಿಕ್ ನೀಡ್ ಆಫ್ ದ ಮ್ಯಾನ್. ನೋಡಿದ್ರೆ ಯಾವ್ದು ಪ್ರಾಜೆಕ್ಟ್ ಅನ್ನು ಇಟ್ ವಿಲ್ ಗೆಟ್ ಡಿಲೇಡ್. ಈಗ ನೋಡಿದ್ರೆ ಬಿಕಾಸ್ ಆಫ್ ದ ಅಪ್ಲಿಕೇಶನ್ ಆಫ್ ಕ್ಯಾಡ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ನನ್ ಆಫ್ ದ ಪ್ರಾಜೆಕ್ಟ್ಸ್ ಆರ್ ಗೆಟಿಂಗ್ ಡಿಲೇಡ್. 90%, 95% ಇಟ್ ಇಸ್ ಹ್ಯಾಪನಿಂಗ್ ಆನ್ ಟೈಮ್. ದಟ್ ಇಸ್ ಬಿಕಾಸ್ ಆಫ್ ಕ್ಯಾಡ್. And when it comes as job opportunity, it is plenty for CAD and no problem. The economic falls are highs,
there is a steep balance, balance is maintained. So especially now CAD na upayogisikondu inna ondashtu courses na nama skills na develop maadkondre now bere kadenu streamline aagabahudu. There is no necessity for us to get tensed. ಸರ್ ಇನ್ನ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಒಂದು ಇಂಡಸ್ಟ್ರಿ, ಸಿವಿಲ್ ಇಂಡಸ್ಟ್ರಿ ಬಗ್ಗೆ ಮ್ಯಾಮ್ ಹೇಳ್ತಾ ಇದ್ರು. ಈ ಒಂದು ಎಕನಾಮಿಕ್ ಕ್ರೈಸಿಸ್ ಆದಾಗ ಕೆಲವೊಂದ್ಸಲ ಏನಾಗುತ್ತೆ, ಸಾಫ್ಟ್ವೇರ್ ಪೀಪಲ್ ಆರ್ ದ ಹಾರ್ಡೆಸ್ಟ್ ಹಿಟ್ ಪೀಪಲ್, ಬಟ್ ಸಿವಿಲ್ ಇಂಡಸ್ಟ್ರಿ ತಗೊಂಡ್ರೆ ದೇ ಸಂಹೌ ಒಂದ್ ಸ್ವಲ್ಪ ಬಚಾವ್ ಆಗೋ ಹಾಗೆ, ಎಕನಾಮಿಕ್ ಕ್ರೈಸಿಸ್ ಅವ್ರನ್ನ ಹಿಟ್ ಮಾಡಲ್ಲ. ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ನಿಲುವೇನು? ನನ್ನ ನಿಲುವು ಅಂದ್ರೆ, ಈಗ ನಾನು ಮೆಕ್ಯಾನಿಕಲ್ ಇಂಡಸ್ಟ್ರಿಯಿಂದ ಬಂದಿರೋದು, ಸೊ ನಾನು ಒಂದು 15 ಇಯರ್ಸ್ ಆಯ್ತು ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ಇದ್ದು. ಈಗ ನಾವೇನ್ ನೋಡಿದೀವಿ ಅಂದ್ರೆ ಡೆವಲಪ್ಮೆಂಟ್ ಆಫ್ ಜಾಬ್ ಆಪರ್ಚುನಿಟೀಸ್, ಡೆವಲಪ್ಮೆಂಟ್ ಆಫ್ ದ ವೇರಿಯಸ್ ಪ್ರಾಜೆಕ್ಟ್ಸ್, ನಾವೇನು ಎಕ್ಸಿಕ್ಯೂಟ್ ಮಾಡಿದೀವಿ ಇಲ್ಲಿ ಅನ್ನೋದ್ರ ಬಗ್ಗೆ. ಫಸ್ಟ್ ವೆನ್ ವಿ ಲುಕ್ ಅಟ್ ಐಟಿ ಕೇಮ್ ಇನ್ ಟು ಬೂಮ್ ಫಸ್ಟ್ ಸ್ಟಾರ್ಟಿಂಗ್, ಆಮೇಲೆ ನಮಗೆ ಬಿಪಿಒ ಅಂತ ಬಂತು, ಬಿಪಿಒ ಅಂತ ಬಂತು, ಬಿಸ್ನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಅಂತ. ಅದಾದ್ಮೇಲೆ 2007 ಆನ್ವರ್ಡ್ಸ್ ಇಪಿಒ ಅಂತ ಬರಕ್ ಸ್ಟಾರ್ಟ್ ಆಯಿತು, ಇಡಿಒ ಅಂತ ಬರಕ್ ಸ್ಟಾರ್ಟ್ ಆಯಿತು. ಇಪಿಒ ಅಂದ್ರೆ ಇಂಜಿನಿಯರಿಂಗ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಅಂತ, ಇಡಿಒ ಅಂದ್ರೆ ಇಂಜಿನಿಯರಿಂಗ್ ಡಿಸೈನ್ ಔಟ್ಸೋರ್ಸಿಂಗ್ ಅಂತ. ಸೊ ಇದೆರಡು ಸೆಗ್ಮೆಂಟ್ ಬಂತು. ಸೊ ಈ ಸೆಗ್ಮೆಂಟ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ರು, ದೇ ಹ್ಯಾವ್ ಬೀನ್ ಏಬಲ್ ಟು ಸಸ್ಟೈನ್ ವೆರಿ ವೆಲ್, ಅಂಡ್ ಆಲ್ಸೋ ದ ಪೇ ಪ್ಯಾಕೇಜ್ ಇರ್ಬೋದು ಅಥವಾ ದ ಕೈಂಡ್ ಆಫ್ ಗ್ರೋತ್ ಅವ್ರಿಗೆ ಒಂದು ಆರ್ಗನೈಸೇಷನ್ ಅಲ್ಲಿ ದ ಗ್ರೋತ್ ಆಪರ್ಚುನಿಟಿ ಇರ್ಬೋದು, ಅದೆಲ್ಲ ತುಂಬಾ ಜಾಸ್ತಿ ಬಂದಿದೆ. ಸೊ ಮೆಕ್ಯಾನಿಕಲ್ ಇಂಡಸ್ಟ್ರಿ ಅಂದಿದ ತಕ್ಷಣ ಇಟ್ ವಿಲ್ ಬಿ ಹ್ಯಾವಿಂಗ್ ಆಲ್ ದ ಅದರ್ ಇಂಡಸ್ಟ್ರೀಸ್ ಆಲ್ಸೋ ಇನ್ ಸೈಡ್ ಇಟ್. ಈಗ ಫಾರ್ ಎಕ್ಸಾಂಪಲ್ ನಾನು ಏರ್ಕ್ರಾಫ್ಟ್ ಹೋದ್ರೆ ಏರ್ಕ್ರಾಫ್ಟ್ ಅಲ್ಲಿ ಮೆಕ್ಯಾನಿಕಲ್ ಅವ್ರು ಬೇಕು, ಏರೋನಾಟಿಕಲ್ ಅವ್ರು ಬೇಕು, ಆಸ್ ವೆಲ್ ಆಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವ್ರು ಬೇಕು, ಕೆಲವು ಇದರತ್ತೆ ಉಪಕರಣಗಳಿರುತ್ತೆ, ಅದರ ಮೂಲಕ ನಾನು ಏರ್ಕ್ರಾಫ್ಟ್ ನ ಅಸೆಂಬಲ್ ಮಾಡಬೇಕಾಗತ್ತೆ, ಆಗ ಸಿವಿಲ್ ಅವರು ಬೇಕಾಗಬಹುದು. ಸೊ ಈ ರೀತಿ ಎಲ್ಲಾ ಇಂಡಸ್ಟ್ರಿಯವರು ಒಟ್ಟಿಗೆ ಸೇರಿ ಮಾಡುವಂತದ್ದು, ಆ ರೀತಿ ಪ್ರಾಜೆಕ್ಟ್ಸ್ ಹ್ಯಾವ್ ಕಮ್ ಅಂಡ್ ಲಾಟ್ ಆಫ್ ಆಪರ್ಚುನಿಟೀಸ್ ಹ್ಯಾವ್ ಕಮ್. ಅಂಡ್ ಐಟಿ ಹಿಟ್ ಆಗುತ್ತೆ ಅಂತ ಹೇಳ್ತೀವಿ, ಬಟ್ ವೆನ್ ವಿ ಆರ್ ಇನ್ ದ ಕೋರ್ ಇಂಜಿನಿಯರಿಂಗ್, ಕೋರ್ ಇಂಜಿನಿಯರಿಂಗ್ ಇರೋವಾಗ ದೆನ್ ಆಲ್ವೇಸ್ ದೇರ್ ಇಸ್ ಅನ್ ಆಪರ್ಚುನಿಟಿ. ಈಗ ನಾನು ಮೆಕ್ಯಾನಿಕಲ್ ಕಲಿತು ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದು, ದಟ್ ಇಸ್ ಮಚ್ ಮಚ್ ಸೇಫರ್ ದ್ಯಾನ್ ಗೆಟಿಂಗ್ ಇನ್ ಟು ಸಮ್ ಅದರ್ ಇಂಡಸ್ಟ್ರಿ. ಯಾಕಂದ್ರೆ ನನ್ನ ಕೋರ್ ನಾಲೆಜ್ ವಿಲ್ ಬಿ ಹೆಲ್ಪಿಂಗ್ ಮೀ ಟು ಸಸ್ಟೈನ್ ಮೈ ಸೆಲ್ಫ್ ಅಂತ. ಈ ರೀತಿ advantage of CAD, if you see Madhavi, what happens is even people do civil engineering, mechanical engineering, electrical, electronics engineering, but they go for software or IT industry. But because of economic crisis and other problems, they lose job, they come back to us. Okay. This CAD is helping them in between also as a platform. They come back to CAD and they learn CAD again. It helps them to go back to the civil industry and mechanical industry. Because the demand is so high and everywhere it is application software only has to be is used in everywhere. So again they come back also, if you see lot of people, when the industry is not doing, we do well because everyone come to us to know about the skills and how somehow they want to go back. So I want to extra skills now or kalthukondu they can go back to their respective industries, or they can even jump back to their core industry. Yes, yes, very that is true. Advantage. ಇನ್ನು ನೀವು ಹೇಳ್ತಾ ಇದ್ರಿ, ಈ ಒಂದು ಸಾಕಷ್ಟು ಬ್ರಾಂಚಸ್ ಕೂಡ ನಿಮ್ಮ ಒಂದು ಸಂಸ್ಥೆಯಿಂದ ಹೊರಬಂದಿದೆ, ಎಷ್ಟು ಬ್ರಾಂಚಸ್ ಇದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಕರ್ನಾಟಕದಲ್ಲಿ ವಿ ಹ್ಯಾವ್ 33 ಬ್ರಾಂಚಸ್, ಅಕ್ರಾಸ್ ಇಂಡಿಯಾ ವಿ ಹ್ಯಾವ್ 300+ ಬ್ರಾಂಚಸ್, ಅಂಡ್ ಇನ್ ಅಬ್ರಾಡ್ ಆಲ್ಸೋ ವಿ ಹ್ಯಾವ್ 14+ ಬ್ರಾಂಚಸ್. ಕರ್ನಾಟಕದಲ್ಲಿ 33 ಇದೆ, ಬ್ಯಾಂಗ್ಳೂರ್ನಲ್ಲಿ 17 ಇದೆ, ಮ್ಯಾಂಗ್ಳೂರ್ ಅಂಡ್ ಸರೌಂಡೆಡ್ ಬೈ ಮ್ಯಾಂಗ್ಳೂರ್ 5 ವಿ ಹ್ಯಾವ್, ದಾವಣಗೆರೆ ವಿ ಆರ್ ಹ್ಯಾವಿಂಗ್ 2 ಬ್ರಾಂಚಸ್, ಧಾರವಾಡ ವಿ ಹ್ಯಾವ್, ಹುಬ್ಳಿ, ಬೆಳಗಾಂ, ಗುಲ್ಬರ್ಗಾ, ಮೈಸೂರು, and another 10 branches in another 2-3 months it will get started operations in other locations also. ಓಕೆ, ಸೊ ಸಾಕಷ್ಟು ಬ್ರಾಂಚಸ್ ಇದೆ, ಎಲ್ಲಿ ಯಾವುದೇ ವಿದ್ಯಾರ್ಥಿಗಳು ಆಯಾ ಒಂದು ರೀಜನ್ ಗೆ ಸಂಬಂಧಪಟ್ಟಂತ ಸೆಂಟರ್ಗೆ ಹೋಗಿ ಸೂಕ್ತವಾದಂತಹ ಮಾಹಿತಿಯನ್ನ ಆ ಒಂದು ಮಾಹಿತಿ ಕೇಂದ್ರದಲ್ಲಿ ಪಡಿಬಹುದು. ಇನ್ನ ಸರ್ ನೀವು ತಿಳಿಸ್ತಾ ಇದ್ರಿ, ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ, ಈ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರಬಹುದು, ಯಾವ ರೀತಿಯಾದಂತಹ ಜಾಬ್ ಆಪರ್ಚುನಿಟೀಸ್ ಕ್ಯಾಡ್ ಪ್ರತ್ಯೇಕವಾಗಿ ಸೃಷ್ಟಿ ಮಾಡಿಕೊಡತ್ತೆ? ಪ್ರತ್ಯೇಕವಾಗಿ ನಾನು ಹೇಳಿದಾಗೆ, ಮೊದಲೇ ಹೇಳಿದಾಗೆ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಗೆ ಡಿಸೈನ್ ಅಂದ್ರೆ ತುಂಬಾ ಪ್ರಿಯವಾದದ್ದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದೇ ಮೈನ್ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು. ಕ್ಯಾಡ್ ಡಿಸೈನರ್ ಫೀಲ್ಡ್, ಡಿಸೈನಿಂಗ್ ಫೀಲ್ಡ್ ಹೋಗೋದಕ್ಕೆ ಮುಖ್ಯವಾದ ಆಯುಧ ಅಂತ ಹೇಳ್ಬೋದು. ಸೊ ಅಂದ್ರೆ ಈಗ ನಾನು ಒಬ್ಬ ವಿದ್ಯಾರ್ಥಿ ಫ್ರೆಶ್ ಗ್ರಾಜ್ಯುಯೇಟ್, ಅವ್ರು ಹೊರಗಡೆ ಬಂದ್ರೆ ಅವ್ರು ನಾನು ಡಿಸೈನ್ ಇಂಡಸ್ಟ್ರಿಗೆ ಹೋಗಬೇಕು ಅಂದ್ರೆ ಕ್ಯಾಡ್ ಗೊತ್ತಿದ್ರೆ ಈ ಕ್ಯಾನ್ ಗೆಟ್ ಇನ್ ಟು ದ ಇಂಡಸ್ಟ್ರಿ ವೆರಿ ಕ್ವಿಕ್ಲಿ ಅಂಡ್ ಈಸಿಲಿ. ಅಂದ್ರೆ ನಾನು ಹೇಳೋದೇನಂದ್ರೆ ಡಿಸೈನ್ ಮಾಡ್ಲರ್ ಆಗಿ ಸೇರ್ಕೋಬಹುದು, ಫಸ್ಟ್ ಭರ್ತಿ ಪಡಿಬಹುದು. ಇಲ್ಲ ಅಂದ್ರೆ ಒಂದು ಅನಲಿಸಿಸ್ ಮಾಡಬೇಕಂದ್ರೆ ಕೆಲವು ವಿಧಾನಗಳಿದೆ, ಪ್ರೊಸೀಜರ್ಸ್ ಆರ್ ದೇರ್. ಸೊ ಆ ಪ್ರೊಸೀಜರ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಿರುತ್ತೆ ಅದಕ್ಕೂ ಹೋಗ್ಬೋದು. ಸೊ ಅವಾಗ ಮೆಷರ್ ಅಂತ ಕರಿತೀವಿ. ಸೊ ಇದರ 2 ವೆರೈಟೀಸ್, ಇದು ಫ್ರೆಶರ್ಗೆ
ಫ್ರೆಶರ್ ಗೆ ವಿ ಆರ್ ಗಾಟ್ ಟು ವೆರೈಟೀಸ್ ಆಫ್ ಜಾಬ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಹಿಮ್ ಟು ಗ್ರೋ. ಅವರ ಆಸಕ್ತಿ ಯಾವ್ದಿದೆಯೋ ನೋಡ್ಕೊಂಡು ಅದಕ್ಕೆ ಇಮಿಡಿಯೇಟ್ ಹಿ ಕ್ಯಾನ್ ಜಂಪ್ ಇನ್ ಟು ಇಟ್. ಓಕೆ, ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ನ ತಗೊಳ್ಳೋಣ. ವೀಕ್ಷಕರೇ, ಈಗ ಟರ್ನಿಂಗ್ ಪಾಯಿಂಟ್ ನೇರ ಪ್ರಸಾರದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮ ತಗೊಂಡು ಬೇಗ ವಾಪಸ್ ಆಗಿ ಇನ್ನ ಸಾಕಷ್ಟು ಮಾಹಿತಿಯನ್ನ ನೀವು ಈ ವೇದಿಕೆಯಲ್ಲಿ ಕೇಳ್ಪಡಿಬಹುದು.